ರೈತರಿಗೆ ಅದನ್ನ ವಿಲೇವಾರಿ ಮಾಡುವುದೇ ದೊಡ್ಡ ಫಜೀತಿ. ಆದರೆ ಇಂದು ಆ ಕಸವೇ ಆಗುತ್ತಿದೆ ಆದಾಯಕ್ಕೆ ದಾರಿ. ವೇಸ್ಟ್ ಎಂದು ಎಸೆಯುತ್ತಿದ್ದ ಆ ಕಸದಿಂದ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಸಾವಿರಾರು ಜನರು. ಫ್ಯೂಚರ್ ಬಿಸಿನೆಸ್ ಆಗಿ ಬೆಳೆಯೋ ಇದಕ್ಕಿದೆ ಎಲ್ಲಾ ಅವಕಾಶಗಳು. ಅದುವೇ ಬನಾನಾ ಫೈಬರ್ ಅಥವಾ ಬಾಳೆನಾರು ಉತ್ಪನ್ನಗಳ ಬಿಸಿನೆಸ್. ಇದೇ ಇವತ್ತಿನ ಬದುಕಿಗೊಂದು ಬಿಸಿನೆಸ್. ನಾನು ರಾಮ್ ಬಡಗೇರ್. ಆನೆ ಬದುಕಿದ್ದರು ಸಾವಿರ, ಸತ್ತರು ಸಾವಿರ ಅನ್ನೋ ಆಡು ಮಾತೊಂದಿದೆ. ಅದೇ ರೀತಿ ಬಾಳೆ ಅಂದರೂ ತಪ್ಪಾಗಲ್ಲ. ಫಸಲು ಕೊಡುವಾಗಲೂ ಲಾಭ, ಕಡಿದು ಎಸೆದಾಗಲೂ ಲಾಭ ಕೊಡುವ ಕಲ್ಪವೃಕ್ಷ ಈ ಬಾಳೆ. ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಮತ್ತು ಬಾಳೆ ಬೆಳೆದ ರೈತರಿಗೆ ವಿಲೇವಾರಿ ಮಾಡಲು ದೊಡ್ಡ ತಲೆನೋವಾಗಿದ್ದ ಬಾಳೆದಿಂಡು ಇಂದು ಬಿಸ್ನೆಸ್ ಆರಂಭಿಸಲು ಕಚ್ಚಾ ವಸ್ತು. ಇದು ಹೇಗೆ ಸಾಧ್ಯ ಅನ್ನೋ ಇಂಟ್ರೆಸ್ಟಿಂಗ್ ಹಾಗೂ ಸಕ್ಸಸ್ ಬಿಸ್ನೆಸ್ ಸ್ಟೋರಿ ತೋರಿಸ್ತೀವಿ ನೋಡಿ. ಬಾಳೆ ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅದ್ಭುತ ಹಣ್ಣು. ಬಾಳೆ ಕೃಷಿಯನ್ನು ಜಗತ್ತಿನ ಬಹುತೇಕ ದೇಶಗಳಲ್ಲಿ ಮಾಡುತ್ತಾರೆ. ಬಹುಶಃ ಬಾಳೆ ಕೃಷಿಯಲ್ಲಿ ನಷ್ಟ ಎಂಬ ಪದವನ್ನ ಕೇಳೋಕೆ ಸಾಧ್ಯವೇ ಇಲ್ಲ. ಬಾಳೆ ಬೆಳೆದು ಬದುಕಿನ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಂಡೆ ಅಂತ ಹೇಳೋ ರೈತರು ಯಾರೂ ಇಲ್ಲ ಅಂತಲೇ ಹೇಳಬೇಕು. ಕಾರಣ, ಬಾಳೆ ಮಿನಿಮಮ್ ಗ್ಯಾರಂಟಿ ಬೆಳೆ. ಬಾಳೆ ಬೆಳೆಯೋದ್ರಲ್ಲಿ ಭಾರತವೇ ಅಗ್ರ ರಾಷ್ಟ್ರ. 2021 ಅಂಕಿ ಅಂಶದ ಪ್ರಕಾರ ಭಾರತದಲ್ಲಿ 8.5 ಲಕ್ಷ ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ಬಾಳೆ ಕೃಷಿ ಮಾಡಲಾಗಿತ್ತು. ಇತ್ತೀಚಿನ ವರದಿಗಳ ಪ್ರಕಾರ ಭಾರತ 24.5 ಮಿಲಿಯನ್ ಟನ್ನಷ್ಟು ಬಾಳೆಹಣ್ಣು ಬೆಳೆದಿದೆ. ಜಗತ್ತಿನ 120 ದೇಶಗಳಲ್ಲಿ ಬಾಳೆ ಕೃಷಿ ಮಾಡಲಾಗ್ತಿದ್ದು ಈ ಪೈಕಿ ಶೇಕಡ 23ರಷ್ಟು ಪಾಲನ್ನ ಭಾರತವೇ ಹೊಂದಿದೆ. ಮಹಾರಾಷ್ಟ್ರ, ಗುಜರಾತ್, ದಕ್ಷಿಣದ ಎಲ್ಲ ರಾಜ್ಯಗಳೂ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಬಾಳೆ ಬೆಳೆಯಲಾಗುತ್ತೆ. ಆದರೆ ಬಾಳೆ ಕೃಷಿ ಮಾಡಿ ಬೆಳೆ ಕೊನೆಯಾದಾಗ ಕತ್ತರಿಸಿದ ಬಾಳೆ ದಿಂಡಿನ ವಿಲೇವಾರಿ ಬೆಳೆಗಾರರಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಆದರೆ ವೇಸ್ಟ್ ಎಂದು ಬಿಸಾಡುತ್ತಿದ್ದ, ಒಣಗಿಸಿ ಬೆಂಕಿ ಇಟ್ಟು ಸುಟ್ಟು ಹಾಕಲಾಗ್ತಿದ್ದ ಬಾಳೆ ದಿಂಡು ಬಹಳಷ್ಟು ಉಪಯೋಗಕಾರಿಯಾಗಿ ಬಡ ಮಧ್ಯಮ ವರ್ಗದ ಜನರ ಬದುಕಿಗೊಂದು ಆಸರೆಯಾಗುವ ಉದ್ಯಮಕ್ಕೆ ಮೂಲ ಕಚ್ಚಾ ವಸ್ತುವಾಗಿ ಉತ್ತಮ ಆದಾಯಕ್ಕೆ ಆಧಾರವಾಗಿದೆ ಅಂದರೆ ನೀವು ನಂಬಲೇಬೇಕು. ಅದಕ್ಕೆ ನಿದರ್ಶನವಾಗಿರುವವರು ಚಾಮರಾಜನಗರದ ವರ್ಷಾರವರು. ವೀಕ್ಷಕರೇ, ವೇಸ್ಟ್ ಎಂದು ಎಸೆಯುತ್ತಿದ್ದ ಬಾಳೆ ದಿಂಡಿನ ಮೂಲಕ ವರ್ಷ ಅವರು ಬದುಕು ಕಟ್ಟಿಕೊಳ್ಳೋದಲ್ಲದೆ 4-5 ಮಹಿಳೆಯರ ದುಡಿಮೆಗೂ ಅವಕಾಶ ಮಾಡಿಕೊಟ್ಟು ತಾವು ಕೂಡ ತೃಪ್ತಿದಾಯಕ ಆದಾಯವನ್ನೂ ಕಾಣುತ್ತಿದ್ದಾರೆ. ಇದು ಹೇಗ್ ಸಾಧ್ಯ, ಯಾರು ಈ ವರ್ಷ ಅನ್ನೋ ವಿಚಾರಗಳನ್ನ ಮುಂದೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಬಾಳೆ ದಿಂಡಿನ ನಾರು ಅಂದ್ರೆ ಬನಾನಾ ಫೈಬರ್ ಹೇಗೆ ಬಿಸ್ನೆಸ್ಗೆ ಮೂಲ ವಸ್ತುವಾಗಿದೆ, ಇದರ ಉಪಯೋಗ ಏನು, ಬನಾನಾ ಫೈಬರ್ ಮಾರ್ಕೆಟ್ ವ್ಯಾಪ್ತಿ ಹೇಗಿದೆ ಅನ್ನೋ ಅಚ್ಚರಿಯ ಸಂಗತಿಗಳನ್ನ ಒಮ್ಮೆ ತಿಳಿಯೋಣ. ಕೆಜಿ ಬಾಳೆ ನಾರಿನ ಬೆಲೆ 70-80 ರೂಪಾಯಿ. ಅದರಲ್ಲೂ ಅವುಗಳ ಬಣ್ಣ ಗುಣಮಟ್ಟದ ಆಧಾರದ ಮೇಲೆ ಬೆಲೆ ಇನ್ನೂ ಸ್ವಲ್ಪ ಜಾಸ್ತಿಯಾಗಿರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ವಾಲಿಟಿ ಬನಾನಾ ಫೈಬರ್ ಬೆಲೆ 250 ರೂಪಾಯಿ ಇದೆ. ಈ ಬಾಳೆ ನಾರಿಗೆ ಇಷ್ಟು ಬೆಲೆನಾ ಅಂತ ಅಚ್ಚರಿಯಾಗಬೇಡಿ. ಖಂಡಿತ ದೊಡ್ಡ ಬೇಡಿಕೆ ಈ ಬಾಳೆ ನಾರಿಗಿದೆ. ಬಾಳೆ ನಾರು ಕಾಗದವಾಗುತ್ತೆ, ಬಟ್ಟೆಯಾಗತ್ತೆ, ಆ ಬಟ್ಟೆಯ ಬಣ್ಣಕ್ಕೆ ಬಳಸುವ ಅಂಟಾಗತ್ತೆ, ಮನಸೆಳೆಯುವ ಬಗೆ ಬಗೆಯ ಆಕರ್ಷಕ ಕರಕುಶಲ ವಸ್ತುಗಳಾಗ್ತದೆ, ಮನೆ ಅಲಂಕಾರದ ವಸ್ತುಗಳಾಗತ್ತೆ, ಮೀನಿಗೆ ಆಹಾರವಾಗತ್ತೆ, ಬೆಳೆಗೆ ಗೊಬ್ಬರವಾಗತ್ತೆ, ಅಷ್ಟೇ ಯಾಕೆ ಕರೆನ್ಸಿ ನೋಟು ಆಗತ್ತೆ,
ಜಪಾನ್ ಕರೆನ್ಸಿಯಾದ ಎನ್ ತಯಾರಿಯನ್ನ ಇದೇ ಬಾಳೆನಾರಿನಿಂದ ಮಾಡಲಾಗುತ್ತೆ. ಇದೆಲ್ಲವನ್ನೂ ಕೂಡಿಸಿ ಹೇಳೋದಾದ್ರೆ ತೃಪ್ತಿದಾಯಕ ಆದಾಯ ಕೊಡುವ ಬಿಸ್ನೆಸ್ ಆಗುತ್ತೆ. ಹೀಗೆ ಬನಾನಾ ಫೈಬರ್ನಿಂದ ಬಿಸ್ನೆಸ್ ಆರಂಭಿಸಿರುವವರು ಈ ವರ್ಷ. ನಾನು ಪ್ರಾಪರ್ ಆಗಿ ಮೈಸೂರವಳು, ಬಟ್ ಆದರೆ ಇಲ್ಲಿ ನಾನು ಚಾಮರಾಜನಗರದಲ್ಲಿ ನಮ್ಮ ಜಮೀನಿದೆ, ನಾನು ಇಲ್ಲಿ ಒಂದು ಪ್ರಾಜೆಕ್ಟ್ ಏನೋ ಒಂದು ಕೆಲಸ ಕೊಡಬೇಕು ಅನ್ನೋ ಇದಕ್ಕೋಸ್ಕರ ನಾನು ಎಮ್ ಟೆಕ್ ಮಾಡಿದ್ದೀನಿ, ಬಟ್ ಆದರೂ ಎಲ್ಲೂ ಕೆಲಸಕ್ಕೆ ಹೋಗಿಲ್ಲ. ನಾನು ಬೇರೆ ಜನಗಳಿಗೆ ಕೆಲಸ ಕೊಡಬೇಕಂದ್ರೆ ಮಹಿಳಾ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಇದೊಂದು ಪ್ರಾಜೆಕ್ಟ್ನ ಶುರು ಮಾಡಿದೆ. ಕಸದಿಂದ ರಸ ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಇನಿಷಿಯಲಾಗಿ ನನಗೇ ಪ್ರಾಬ್ಲಮ್ ಆಯಿತು, ನಾವಿಲ್ಲಿ ಬಾಳೆ ಬೆಳೆದಾಗ ಅದರದ್ದು ವೇಸ್ಟನ್ನು ಈಚೆ ಹಾಕೋಕ್ಕೆ ಪ್ರಾಬ್ಲಮ್ ಆಯಿತು. ಆ ಟೈಮಲ್ಲಿ ಏನು ಮಾಡ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಏನು ಮಾಡ್ಬೋದು ಅಂತ ಒಂದು 2 ಇಯರ್ಸ್ ಆಲ್ಮೋಸ್ಟ್ ಇದ್ರ ಬಗ್ಗೆ ಸರ್ವೆ ಮಾಡಿದೆ. ಆನ್ಲೈನ್ ಸರ್ವೆ ಅಂದರೆ ಈಗ ನೆಟ್ ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲ ಸರ್ವೆ ಮಾಡಿದೆ. ಆವಾಗ ನನಗೊಂದು ಐಡಿಯಾ ಬಂದಿದ್ದೇನೆಂದರೆ ವೇಸ್ಟ್ ಈಗ ಫುಲ್ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್. ಈಗ ಯಾವುದೇ ಒಂದು ನೀವು ಇಂಡಸ್ಟ್ರಿ ಮಾಡಿದ್ರೆ ಅಲ್ಲಿ ವೇಸ್ಟ್ ಅಂತ ಬಂದೇ ಬರುತ್ತೆ, ಬಟ್ ಇಲ್ಲೇನಂದರೆ ಜೀರೋ ವೇಸ್ಟ್. ಇಟ್ಸ್ ಮೈನ್ ಥಿಂಗ್ ಇಸ್ ಜೀರೋ ವೇಸ್ಟ್. ಅಂದರೆ ಈಗ ನಾನು ಬಾಳೆ ಕಟ್ಟಾವಾದ್ಮೇಲೆ ಅದೇನು ಸ್ಟೆಮ್ ಬರುತ್ತೆ ಅದರಿಂದ ನಾವು ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡಿದಾಗ ತಿರ್ಗಾ ವೇಸ್ಟ್ ಬರುತ್ತೆ, ಆ ವೇಸ್ಟನ್ನು ಗೊಬ್ಬರಕ್ಕೆ ಹಾಕ್ತೀವಿ. ಅಂದರೆ ಡಿಕಾಂಪೋಸರ್ ಅಂತ ಮಾಡ್ತೀವಿ, ಎರೆಹುಳು ಗೊಬ್ಬರ ಅಂತ. ಮತ್ತು ಆ ರಸ ಬರುತ್ತಲ್ಲ, ಇಟ್ ಇಸ್ ದ ಸೋರ್ಸ್, ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್. ನಾವೇನು ಬಾಳೆಗೆ ಬೆಳೆಯೋಕ್ಕೋಸ್ಕರ ಪೊಟ್ಯಾಶ್ ಅಂತ ಕೊಡ್ತೀವಿ, ಅದು ಕೆಮಿಕಲ್ ಪೊಟ್ಯಾಶ್ ಪೌಡರ್ ಎಲ್ಲ ಹಾಕ್ತೀವಿ, ಅದ್ರ ಬದಲು ಇದೇ ಆರ್ಗ್ಯಾನಿಕ್ ಸೋರ್ಸ್ ಏನಿದೆ ಪೊಟ್ಯಾಶ್ನ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಮತ್ತೆ ಆ ಒಳಗಡೆ ದಿಂಡು ಬರುತ್ತೆ, ನೀವು ದಿಂಡಲ್ಲಿ ತಿಂತಾರೆ ಯೂಶ್ವಲಾಗಿ, ಆ ದಿಂಡಲ್ಲಿ ಫೈಬರ್ ಕಡಿಮೆ ಇರುತ್ತೆ. ಆ ದಿಂಡನ್ನು ಸಹ ನಾವು ಉಪ್ಪಿನಕಾಯಿ ಮಾಡ್ತೀವಿ. ಉಪ್ಪಿನಕಾಯಿ ಮಾಡೋದ್ರಿಂದ ಜೀರೋ ಎಲ್ಲೂ ಯಾವುದೂ ಪದಾರ್ಥ ವೇಸ್ಟ್ ಆಗಲ್ಲ. ಇಟ್ಸ್ ಅ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾನು ಆ ಕಾನ್ಸೆಪ್ಟಲ್ಲಿ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಸ್, ವರ್ಷಾ ಅವರು ಮೂಲತಃ ಮೈಸೂರಿನ ನಿವಾಸಿ, ಎಂಟೆಕ್ ಪದವಿ ಪಡೆದ ವಿದ್ಯಾವಂತೆ. ಅದಾಗಿಯೂ ನೌಕರಿ ಮಾಡಲು ಆಸಕ್ತಿ ಇಲ್ಲದೆ 10 ಮಹಿಳೆಯರ ಬದುಕಿಗೊಂದು ಕೆಲಸ ಕೊಡುವ ಬಿಸ್ನೆಸ್ ಆರಂಭಿಸಬೇಕು ಎಂಬ ಕನಸು ಕಂಡಿದ್ದವರು. ಹೀಗಾಗಿ ಚಾಮರಾಜನಗರ ತಾಲೂಕಿನ ದೇಮಹಳ್ಳಿಯಲ್ಲಿರುವ ತಮ್ಮ ಜಮೀನಿನಲ್ಲಿ ಆರಂಭದಲ್ಲಿ ಕೃಷಿಯಲ್ಲಿ ತೊಡಗಿದ್ರು. ಬಾಳೆ ಬೆಳೆದ ಇವರಿಗೆ ಆ ಬೆಳೆ ಕಡಿದ ನಂತರ ಅದರ ತ್ಯಾಜ್ಯವನ್ನ ಏನು ಮಾಡೋದು ತೋಚದಾಗ್ಬಿಟ್ಟಿತ್ತು. ಹೀಗಾಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸರ್ಚ್ ಮಾಡುತ್ತಾ ಹೋದಾಗ ವರ್ಷಾ ಅವರಿಗೆ ಕಂಡಿದ್ದು ಬನಾನಾ ಫೈಬರ್ನಿಂದ ಮಾಡಬಹುದಾದ ಉತ್ಪನ್ನಗಳು. ಹೀಗೆ ಈ ಬಿಸ್ನೆಸ್ಗೆ ಕಾಲಿಟ್ಟರು ವರ್ಷಾ. ಆಕೃತಿ ಎಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಬಾಳೆನಾರಿನಿಂದ ಹಲವು ಬಗೆಯ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಆರಂಭಿಸಿ ಕೇವಲ 6-7 ತಿಂಗಳಲ್ಲೇ ತೃಪ್ತಿ ತಂದುಕೊಟ್ಟಿದೆ ಈ ಬಿಸ್ನೆಸ್ ಎನ್ನುತ್ತಾರೆ ವರ್ಷಾ. ಮನೆಯಿಂದಲೇ ಆರಂಭಿಸಬಹುದು ಬನಾನಾ ಫೈಬರ್ ಪ್ರಾಡಕ್ಟ್ಸ್ ಬಿಸ್ನೆಸ್. ಅಲ್ಪ ಬಂಡವಾಳ ಹೂಡಿದರೆ ಸಾಕು, ಶುರುವಾಗುತ್ತದೆ ನಿಮ್ಮದೇ ಸ್ವಂತ ಉದ್ಯಮ. ಬನಾನಾ ಫೈಬರ್ ಪ್ರಾಡಕ್ಟ್ಸ್ ಬಿಸ್ನೆಸ್ ಖಂಡಿತವಾಗಿಯೂ ಕಸದಿಂದ ರಸ ಎನ್ನುವಂಥದ್ದೇ. ಆದರೆ ನೀವಿದನ್ನು ಸಣ್ಣ ಮಟ್ಟದ ಬಿಸ್ನೆಸ್ ಆಗಿ ನಿಮ್ಮದೇ ಬ್ರ್ಯಾಂಡ್ ಮೂಲಕ ಆರಂಭಿಸಬೇಕಂದ್ರೆ ಸ್ವಲ್ಪ ಪ್ರಮಾಣದ ಹಣ ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಸ್ಥಳಾವಕಾಶ ಇದ್ರೆ ಸಮಸ್ಯೆ ಇಲ್ಲ, ಇಲ್ಲದಿದ್ರೆ ಕನಿಷ್ಠ 20x20 ಜಾಗದ ಶೆಡ್ ನಿರ್ಮಿಸಿ ಇಲ್ಲವೇ ಬಾಡಿಗೆ ಅಥವಾ ಲೀಸ್ಗೆ ಪಡ್ಕೊಂಡು ಕೆಲಸ ಶುರು ಮಾಡಬಹುದು. ಸಣ್ಣ ಪ್ರಮಾಣದಲ್ಲಿ ಈ ಬಿಸ್ನೆಸ್ ಆರಂಭಿಸಬೇಕಂದ್ರೆ ಕನಿಷ್ಠ 2 ಲಕ್ಷದಿಂದ 2.5 ಲಕ್ಷದವರೆಗೂ ಬಂಡವಾಳ ಬೇಕಾಗುತ್ತೆ. ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಈ ಬಿಸ್ನೆಸ್ ಆರಂಭಿಸುವ ಸಾಧ್ಯತೆ ಕಡಿಮೆ. ತುಂಬಾ ಸಣ್ಣ ಮಟ್ಟದಲ್ಲಿ ಈ ಪ್ರೊಡಕ್ಷನ್ ಆರಂಭಿಸೋದ್ರಿಂದ MSME ರಿಜಿಸ್ಟ್ರೇಷನ್ ಮಾಡಿಸಿದರೆ ಸಾಕು, ಮತ್ತಿನ್ನಾವ ಪರ್ಮಿಷನ್ ಮತ್ತು ಲೈಸೆನ್ಸ್ ಬೇಕಾಗಿಲ್ಲ.
ಮಾಡಬೇಕು ಅಂದರೆ ಮೇಜರಾಗಿ ಒಂದು ಎಮ್ ಎಸ್ ಎಮ್ಇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದಿಂದ ರಿಜಿಸ್ಟ್ರೇಷನ್ ಅಂತ ಮಾಡ್ತಾರೆ, ಅದು ಎಲ್ಲ ಫ್ರೀನೇ, ಆನ್ಲೈನಲ್ಲಿ ನಾವೇ ಮಾಡ್ಕೋಬೋದು, ಯಾರಿಗೂ ಏನೋ ದುಡ್ಡು ಕೊಟ್ಟು ಮಾಡಿಸ್ಬೇಕಾದ್ದೇನಿಲ್ಲ. ನಿಮ್ಮದು ಯಾವ್ದು ಕಂಪನಿ ಐ ಡಿ ಅಥವಾ ಏನೋ ಒಂದು ಹೆಸರು ಏನು ಡಿಸೈಡ್ ಮಾಡ್ತೀರಿ ಅದನ್ನು ಕೊಟ್ಟು ಅದಕ್ಕೆ ತಕ್ಕಂತೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಹಾಕಿದ್ರೆ ನಿಮ್ಗೆ ಎಮ್ ಎಸ್ ಎಮ್ಇ ರಿಜಿಸ್ಟ್ರೇಷನ್ ಸಿಗುತ್ತೆ. ಅದೊಂದಿದ್ರೆ ಸಾಕು ಇದು ಮಾಡಲಿಕ್ಕೆ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅಗ್ರಿಕಲ್ಚರ್ ಮಾಡ್ತಿರೋದ್ರಿಂದ ಎಫ್ ಐ ಸಿ ಸಿ ಅದು ಬರಲ್ಲ, ಈಗ ಇನಿಷಿಯಲ್ ಆಗಿ ನೀವು ತುಂಬ ದೊಡ್ಡದಾಗಿ ಮಾಡ್ಕೊಂಡು ಹೋದಾಗ ಬೇಕಾಗ್ಬೋದು, ಬಟ್ ಇವಾಗ ಎಫ್ ಐ ಸಿ ಸಿ ಬೇಕಿಲ್ಲ. ಇನ್ನು ಬಾಳೆ ದಿಂಡು ಮತ್ತು ನಾರು ಪರಿಸರ ಸ್ನೇಹಿ, ಪ್ಲಾಸ್ಟಿಕ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕೆಂಬ ಪ್ರಯತ್ನಗಳು ನಡೆಯುತ್ತಿವೆ. ಹೀಗಾಗಿ ಪ್ಲಾಸ್ಟಿಕ್ ವಸ್ತುಗಳಿಗೆ ಬದಲಾಗಿ ಈ ಬನಾನಾ ಫೈಬರ್ ಪ್ರಾಡಕ್ಟ್ ಅನ್ನು ಬಳಸಲು ಸಾಧ್ಯವಾಗುವುದರಿಂದ ಬಾಳೆ ನಾರು ಉತ್ಪನ್ನಗಳಿಗೆ ಮಾರ್ಕೆಟ್ ಹೆಚ್ಚಾಗುವ ಅವಕಾಶಗಳಿವೆ ಎಂಬುದು ವರ್ಷ ಅವರ ಅಭಿಪ್ರಾಯ. ಇದು ಮಾರ್ಕೆಟ್ ಬಗ್ಗೆ ಹೇಳಬೇಕಂದ್ರೆ ಇವಾಗ ಇದು ಮೇಜರ್ ಆಗಿ ಕಾನ್ಸೆಪ್ಟ್ ಅದು ಎಕೋ ಫ್ರೆಂಡ್ಲಿ, ಎಕೋ ಅಂದರೆ ಪರಿಸರಕ್ಕೆ ಸ್ನೇಹಿಯಾದಂತಹ ವಸ್ತುಗಳಿಂದ ಮಾಡಿದಂಥ ಪದಾರ್ಥಗಳು. ಈಗ ಈಗೆಲ್ಲರಿಗೂ ಗೊತ್ತಿರೋಂಗೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಸೊ ಪ್ಲಾಸ್ಟಿಕ್ ಬದಲಾಗಿ ಇದನ್ನು ಉಪಯೋಗ ಈಗ ಜನಗಳು ಕೆಲವು ತುಂಬ ಜನ ಈಗ ಎಲ್ಲ ಇದರಲ್ಲೂ ಎಕೋ ಫ್ರೆಂಡ್ಲಿ ಅಂತ ಹೋಗ್ತಾರೆ. ಈಗ ನೀವು ಹೇಳ್ದಂಗೆ ಗಣೇಶನೂ ಸಹ ಎಕೋ ಫ್ರೆಂಡ್ಲಿ, ಇವಾಗೆಲ್ಲ ಪೇಂಟ್ ಮಾಡಲ್ಲ, ಈ ಸೀಡ್ ಗಣೇಶ ಅಂತ ಇವಾಗೆಲ್ಲ ಇದಾಗಿದೆ. ಅದೇ ಥರ ಜನಗಳು ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ, ಈಗ ಪ್ಲಾಸ್ಟಿಕ್ ಬದಲಾಗಿ ಇದನ್ನು ಯೂಸ್ ಮಾಡ್ತಿರೋದ್ರಿಂದ ಸುಮಾರು ಈಗ ಎಕೋ ಫ್ರೆಂಡ್ಲಿ ಗೊತ್ತಿರೋರು ಅದ್ರ ಬಗ್ಗೆ ಅರಿವಿರೋರು ಇದನ್ನ ಇಷ್ಟು ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ಉದ್ಯೋಗ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಯಾರೂ ಅನರ್ಹರಲ್ಲ, ಹಾಗೆ ಯಾವ ವಸ್ತುವೂ ನಿರುಪಯುಕ್ತವಲ್ಲ. ಕಾಲ ಕೂಡಿ ಬಂದಾಗ ನಿರುದ್ಯೋಗಿಯೂ ಉದ್ಯಮಿಯಾಗುತ್ತಾನೆ, ನಿರುಪ ವಸ್ತುವಿಗೂ ಬೇಡಿಕೆ ಬರುತ್ತದೆ. ಈ ಮಾತು ಬನಾನಾ ಫೈಬರ್ ಪ್ರಾಡಕ್ಟ್ ಬಿಸ್ನೆಸ್ಗೂ ಅನ್ವಯ. ಹೀಗಿರುವಾಗ ಚೆನ್ನಾಗಿ ಓದಿಕೊಂಡು ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇರುವವರು ಸುಮ್ಮನಿರ್ತಾರ? ಖಂಡಿತ ಯಶಸ್ಸು ಗಳಿಸುತ್ತಾರೆ. ಫ್ಯಾಷನ್ ಲೋಕವೇ ಹಾಗೆ ದಿನದಿಂದ ದಿನಕ್ಕೆ ಕಾಲಕಾಲಕ್ಕೆ ಹೊಸ ಹೊಸ ಟ್ರೆಂಡ್ಗೆ ತಕ್ಕಂತೆ ಬದಲಾಗುತ್ತಲೇ ಇರುತ್ತದೆ. ಅದು ನಾವು ಹಾಕುವ ಬಟ್ಟೆಗಳಿಂದ ಹಿಡಿದು ನಾವು ಬಳಸುವ ವಸ್ತುಗಳವರೆಗೂ ನಮ್ಮ ಲೈಫ್ ಸ್ಟೈಲ್ ಹೊಸ ಫ್ಯಾಷನ್ನತ್ತ ವಾಲುತ್ತದೆ. ಇನ್ನು ಎಲ್ಲ ಕಾಲಕ್ಕೂ ಬೇಕಾಗುವ ಟ್ರೆಂಡಿ ಐಟಮ್ಗಳು ಕೂಡ ಮಾರುಕಟ್ಟೆಗೆ ಬರ್ತಾನೆ ಇರುತ್ತವೆ. ಇಷ್ಟು ದಿನ ಸೆಣಬಿನಿಂದ ತಯಾರಿಸಿದ ಬ್ಯಾಗ್ಗಳು ಇನ್ನಿತರೆ ವಸ್ತುಗಳನ್ನು ಹೆಚ್ಚು ಚಾಲ್ತಿಯಲ್ಲಿ ನಾವು ನೋಡಿದ್ದೀವಿ. ಈಗ ಬಾಳೆ ನಾರಿನಿಂದ ಮಾಡಿದ ಉತ್ಪನ್ನಗಳಿಗೆ ಎಲ್ಲಿಲ್ಲದ ಬೇಡಿಕೆ ಶುರುವಾಗಿದೆ. ಇದು ಪ್ಲಾಸ್ಟಿಕ್ನಿಂದ ದೂರಾಗುತ್ತಿರುವ ಕರಕುಶಲದ ಬಗ್ಗೆ ಅಭಿರುಚಿ ಹೊಂದಿರುವವರ ಫೇವರೆಟ್ ಆಗಿದೆ. ಹೀಗಾಗಿ ಇದೇ ಬಿಸ್ನೆಸ್ನಲ್ಲಿ ನೆಲೆ ಕಾಣುವ ಪ್ರಯತ್ನದಲ್ಲಿದ್ದಾರೆ ವರ್ಷ. ಬಾಳೆ ದಿಂಡಿನಿಂದ ಫೈಬರ್ ತಯಾರಿಸಿ ಬಗೆ ಬಗೆಯ ಕರಕೌಶಲ್ಯದ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಚಾಪೆ ಜೊತೆಗೆ ಕೈಯಲ್ಲೇ ಹೆಣೆದು ಚಿತ್ತಾರ ಮೂಡಿಸಿರುವ ಹಲವು ಎಕೋ ಫ್ರೆಂಡ್ಲಿ ವಸ್ತುಗಳು ವರ್ಷ ಅವರ ಆಕೃತಿ ಬ್ರ್ಯಾಂಡ್ನಿಂದ ತಯಾರಾಗುತ್ತಿವೆ. ಅವುಗಳಲ್ಲಿ ಕೆಲವೊಂದು ಟ್ರೆಂಡಿ ವಸ್ತುಗಳನ್ನು ಇವರೇ ತೋರಿಸ್ತಾರೆ ನೋಡಿ. ಇವರಿಂದ ಕ್ಲಾಕ್ ಮಾಡಿದೀವಿ, ಇವಾಗೆಲ್ಲ ಟ್ರೆಂಡಿ ಕ್ಲಾಕ್ಸ್ ಗಳು ನೋಡಿದೀವಿ. ಸೊ ಎಕೋ ಫ್ರೆಂಡ್ಲಿ ಅಂತ ಮಾಡಲಿಕ್ಕೋಸ್ಕರ ಫೈಬರ್ ಅಲ್ಲಿ ನಾವು ಮ್ಯಾಟ್ ಮಾಡಿ ಅದಕ್ಕೆ ಯೂನಿಟ್ ಹಾಕಿ ಕ್ಲಾಕ್ ಮಾಡಿರೋದು. ಇದೊಂದು ಟೈಪ್ ಇದೆ, ಅದೊಂದು ಟೈಪು, ಮತ್ತೆ ಇನ್ನೊಂದು ಮೂರು ತರ ಕ್ಲಾಕ್. ಇದು ಬಾಳೆ ನಾರಿಂದ ಮಾಡಿರುತ್ತೆ ಚಾಪೆ, ಅಂದ್ರೆ ಇದು ಒಂದೂವರೆ ಮೀಟರ್ ಇರುತ್ತೆ. ಊಟದ ಪಂತಿ ಚಾಪೆ ಅಂತಾರಲ್ಲ ಅದಿದು, ಪಂತಿ ಚಾಪೆ ಒಂದೂವರೆ ಮೀಟರ್ ಇರುತ್ತೆ, ಬಾಳೆ ನಾರಲ್ಲಿ ಮಾಡಿರೋದು. ಇದು ಬಂದು ವ್ಯಾನಿಟಿ ಬ್ಯಾಗು, ವ್ಯಾನಿಟಿ ಮಾಮೂಲಿ ನಮ್ಮ ಪ್ಲಾಸ್ಟಿಕ್ ಅಲ್ಲಿ ಹೆಂಗ್ ಬರ್ತಿತ್ತು ಅದೇ ತರ ವ್ಯಾನಿಟಿ ಬ್ಯಾಗ್ ಇದು. ಬಟ್ ಏನಂದ್ರೆ ನಮ್ದು ಎಕೋ ಫ್ರೆಂಡ್ಲಿ ಅನ್ನ ಇದಕ್ಕೋಸ್ಕರ ಬನಾನಾ ಬಾಳೆ ಫೈಬರ್, ಬನಾನಾ ಫೈಬರ್ ಇಂದ ಮಾಡಿದಂತ ಬ್ಯಾಗ್ ಇದು ವ್ಯಾನಿಟಿ ಬ್ಯಾಗ್. ಇದು ಬಂದು ಫೈಲ್ ಹೋಲ್ಡರ್, ಬನಾನಾ ಫೈಬರ್ ಇಂದ ಮಾಡಿದಂತ ಫೈಲ್ ಹೋಲ್ಡರ್. ಇಲ್ಲಿ ಹಿಡ್ಕೋಬಹುದು ಏನ್ ಬೇಕು ಫೈಲ್ ಪೇಪರ್ಸ್ ಇಟ್ಕೊಳಕ್ಕೆ ಫೈಲ್ ಹೋಲ್ಡರ್. ಇದು ಬಂದು ಮೊಬೈಲ್ ಹೋಲ್ಡ್, ಮೊಬೈಲ್ ಪೌಚು, ಮತ್ತೆ ಮಾಮೂಲಿ ಪೌಚ್ ವಾಲೆಟ್ ಅಂತೀವಲ್ಲ ಹ್ಯಾಂಡ್ ವಾಲೆಟ್ ಅಂತ ಆತರ
ಫುಲ್ ಇದು ಫೈಬರ್ ಬನಾನಾ ಫೈಬರ್ ಅಲ್ಲಿ ಮಾಡಿದಂತ ಇದು ಬುಟ್ಟಿ ಬನಾನಾ ಫೈಬರ್ ಇಂದ ಮಾಡಿದಂತ ಬುಟ್ಟಿ ಇದು ದೇವಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಮಾಡ್ಲಿಕ್ಕೆಲ್ಲ ಯೂಸ್ ಆಗುತ್ತೆ ವ್ಯಾನಿಟಿ ಬ್ಯಾಗ್ ಮಾಡಿರೋದು ಇದರಲ್ಲಿ ಎರಡು ಟೈಪ್ ಇದೆ ಒಂದು ನಾವು ಜಡೆ ಎಣೆದು ಮಾಡಿದಂತ ಫೈಬರ್ ಅಲ್ಲಿ ಇದು ಮ್ಯಾಟ್ ಮಾಡಿ ಮ್ಯಾಟ್ ಅಲ್ಲಿ ಮಾಡಿದಂತ ವ್ಯಾನಿಟಿ ಬ್ಯಾಗು ಇದು ಬಂದು ಜಡೆ ಎಣೆದು ಕೈಯಲ್ಲಿ ಫುಲ್ ಹ್ಯಾಂಡ್ ಮೇಡ್ ಪೆನ್ ಹೋಲ್ಡರ್ ಅಂತ ಟೇಬಲ್ ಮೇಲೆಲ್ಲ ಮಕ್ಕಳಿಗೆ ಯೂಸ್ ಮಾಡ್ಲಿಕ್ಕೆ ಇಟ್ಕೋತೀವಿ ಪೆನ್ ಪೆನ್ಸಿಲ್ಸ್ ಏನ್ ಬೇಕಾದ್ರೆ ಇಟ್ಕೋಬಹುದು ಹೋಲ್ಡರ್ಸ್ ಇದು ಬನಾನಾ ಫೈಬರ್ ಮಾಡಿದಂತ ಬ್ಯಾಂಗಲ್ ಬಾಕ್ಸ್ ಬ್ಯಾಂಗಲ್ ಇಡೋದಕ್ಕೋಸ್ಕರ ಹೀಗೆ ಈಗ ಟ್ರಾವೆಲ್ ಮಾಡ್ಬೇಕಾದ್ರೆ ಬಳೆ ಒಡೆದೋಗುತ್ತೆ ಅನ್ನೋ ಭಯ ಇರುತ್ತೆ ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಇಟ್ಟು ಬಳೆ ಎತ್ಕೊಂಡ್ರೆ ಯಾವುದು ಅದೇ ಕಣ್ಣು ಕೊಡಿಯಲ್ಲ ನಾವೆಷ್ಟು ಇದರಲ್ಲಿ ಹೆಚ್ಚು ಕಮ್ಮಿ 3 dozens ಇಡ್ಬೋದು ಬಳೆ ಇದು ಹಾಟ್ ಪಾಟ್ ಅಂತ ಮಾಡಿರೋದು ಎರಡು ತರ ಸಿಗುತ್ತೆ ಒಂದು ಫೈಬರ್ ಮ್ಯಾಟ್ ಇಂದ ಮಾಡಿರೋದು ಇನ್ನೊಂದು ಡೈರೆಕ್ಟ್ ಫೈಬರ್ ಇಂದ ಜಡೆ ಎಣ್ದು ಮಾಡಿರೋದು ಏನಂದ್ರೆ ಬಿಸಿ ಪಾತ್ರೆ ಟೇಬಲ್ ಮೇಲೆ ಇಡ್ಬೇಕಾದ್ರೆ ಸುಡುತ್ತೆ ಅನ್ನೋದೇ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ವಿ ಅದ್ರ ಬದಲಾಗಿ ಇದನ್ನ ಫೈಬರ್ ಅಲ್ಲಿ ಮಾಡಿದಂತ ಎಕೋ ಫ್ರೆಂಡ್ಲಿ ಹಾಟ್ ಪಾಟ್ ಈ ಬಿಸ್ನೆಸ್ ಆರಂಭಿಸಿ ವಿವಿಧ ಬಗೆಯ ಉತ್ಪನ್ನಗಳನ್ನು ತಯಾರಿಸಲು ಮೂಲ ಕಚ್ಚಾ ವಸ್ತುವೆ ಬಾಳೆ ದಿಂಡು ಮತ್ತು ಅಗತ್ಯವಾದ ಬಣ್ಣದ ದಾರಗಳು ಗಮ್ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಅಲಂಕಾರಿಕ ವಸ್ತುಗಳ ಶ್ರೇಣಿ ಯಾವ ವಸ್ತುಗಳ ಖರೀದಿಗೂ ದೊಡ್ಡ ಸಮಸ್ಯೆಯೂ ಇಲ್ಲ ದೊಡ್ಡ ಮೊತ್ತದ ಹಣವೂ ಬೇಕಾಗಿಲ್ಲ ಇನ್ನು ಬಾಳೆ ದಿಂಡಿನ ವಿಚಾರ ಹೇಳೋದಾದರೆ ಬಹುತೇಕ ರೈತರು ಬೆಳೆ ಕೊನೆಯಾದ ಬಳಿಕ ಬಾಳೆ ದಿಂಡನ್ನು ಕತ್ತರಿಸಿ ಬೆಂಕಿ ಇಟ್ಟು ನಾಶ ಮಾಡ್ತಾರೆ ಇಲ್ಲವೇ ಯಾವುದೋ ಕೆರೆಗೋ ಕುಂಟೆಗೋ ಎಸಿತಾರೆ ಹೀಗಾಗಿ ಬಾಳೆ ದಿಂಡು ಉಚಿತವಾಗಿ ಸಿಗುವ ಸಾಧ್ಯತೆ ಹೆಚ್ಚು ಈ ಬಿಸ್ನೆಸ್ಗೆ ಬೇಕಾಗುವ ಯಂತ್ರೋಪಕರಣಗಳಾವುವು ಬಾಳೆ ನಾರಿನಿಂದ ಬಗೆ ಬಗೆಯ ವಸ್ತುಗಳನ್ನು ತಯಾರಿಸಬೇಕೆಂದರೆ ಮೊದಲು ಬಾಳೆ ದಿಂಡಿನಿಂದ ನಾರು ತೆಗೆಯಬೇಕಾಗುತ್ತೆ ಅದಕ್ಕಾಗಿ ಫೈಬರ್ ಎಕ್ಸ್ಟ್ರಾಕ್ಷನ್ ಮಷಿನ್ ಬೇಕಾಗುತ್ತೆ ಅಂದರೆ ಬಾಳೆ ದಿಂಡಿನಿಂದ ನಾರು ತೆಗೆಯುವ ಯಂತ್ರ ಈ ಮಷಿನ್ ಅನ್ನು ಮುಂಬೈ ಮತ್ತು ತಮಿಳುನಾಡಿನಲ್ಲಿ ತಯಾರಿಸುತ್ತಾರೆ ಇಂಥ ಯಂತ್ರಗಳನ್ನು ತರಿಸಿಕೊಡುವ ಒಂದಷ್ಟು ಡೀಲರ್ಗಳು ಇದ್ದಾರೆ ಖುದ್ದಾಗಿ ಹೋಗಿ ಮಷಿನ್ ಬಗ್ಗೆ ಮಾಹಿತಿ ಪಡೆದು ಪರಿಶೀಲಿಸಿ ತಂದ್ರೇನೆ ಉತ್ತಮ ಒಂದು ಫೈಬರ್ ಎಕ್ಸ್ಟ್ರಾಕ್ಷನ್ ಮಷಿನ್ನ ಆರಂಭಿಕ ಬೆಲೆ 1.5 lakh rupees ಈ ಯಂತ್ರ ಒಂದು ದಿನದಲ್ಲಿ 30 quintals ಬಾಳೆದಿಂಡಿನಿಂದ 45 kgs ಬಾಳೆ ನಾರು ಉತ್ಪಾದಿಸುತ್ತೆ ಇದರೊಂದಿಗೆ ಚಾಪೆ ತಯಾರಿಸೋಕೆ ಕೈಮಗ್ಗ ಬೇಕಾಗುತ್ತೆ ಒಂದು ಕೈಮಗ್ಗದ ಬೆಲೆ 35,000 rupees ಮುಂದಿನ ದಿನಗಳಲ್ಲಿ ವಿದ್ಯುತ್ ಚಾಲಿತ ಯಂತ್ರಗಳೂ ಬರುವ ಸಾಧ್ಯತೆ ಇದೆ ಇನ್ನುಳಿದಂತೆ ಎಲ್ಲ ವಸ್ತುಗಳು ಕೈಯಿಂದಲೇ ಮಾಡೋದ್ರಿಂದ ಯಾವ ಯಂತ್ರೋಪಕರಣಗಳು ಅಗತ್ಯವಿರೋದಿಲ್ಲ ಇದಕ್ಕೆ ನನಗೆ ಮೇಜರಾಗಿ ಎರಡು ಥರದ ಮಿಷಿನರೀಸ್ ಬೇಕಾಗುತ್ತೆ ಒಂದು ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕಂದರೆ ಬಾಳೆ ಬುಡದಿಂದ ನಾರ್ ತೆಗೆಯೋಂಥ ಮಿಷಿನ್ನು ಅದು ಬಂದು 150,000 rupees ಆಗುತ್ತೆ ಅದನ್ನು ನಾನು ಕೊಯಮತ್ತೂರಿಂದ ತೊಗೊಂಡು ಅದು ಮತ್ತು ಅದು ಬಂದ ಮೇಲೆ ಅದನ್ನು ನೆಕ್ಸ್ಟು ಆ ಫೈಬರ್ನ ಹೆಂಗೆ ಯೂಟಿಲೈಸ್ ಮಾಡಬೇಕು ಅನ್ನೋ ಇದ್ರ ಬಗ್ಗೆ ಚಾಪೆ ಮಾಡ್ತೀವಿ ಅಂದರೆ ಈಗ ಕೈಮಗ್ಗ ಅಂತಾರಲ್ಲ ಅದೇ ಥರ ಕೈಮಗ್ಗ ಹ್ಯಾಂಡ್ಮೇಡ್ ಸೊ ಕೈಮಗ್ಗ ಚಾಪೆ ಮಾಡೋ ಅಂಥ ಮಿಷಿನ್ ನಾನು ಎರಡು ಇಟ್ಕೊಂಡಿದ್ದೀನಿ ಆ ಎರಡು ಮಿಷಿನರೀಸ್ಗೆ ಒಂದಕ್ಕೆ 35,000 rupees 35,000 rupees ಬೀಳುತ್ತೆ ಎರಡು ಮಿಷಿನರೀಸ್ಗೆ ಮತ್ತು ಅದಕ್ಕೆ ದಾರ ಬಂದು ಸಪ್ರೇಟ್ ಅದು 4,000 rupees ನೀವು ಎಷ್ಟು ಲೆನ್ಸ್ ತೊಗೋತೀರಾ ಎಷ್ಟು ಕಲರು ಮತ್ತು ಯಾವ ಕ್ವಾಂಟಿಟಿ ತೊಗೋತೀರಾ ಅದ್ರ ಮೇಲೆ ಒಂದ್ಸಲ ರೋಲ್ ಮಾಡಿದ್ರೆ ಆ ರೋಲಲ್ಲಿ ನಾವು 500 meters ಚಾಪೆ ಮಾಡ್ಬೋದು ಬನಾನಾ ಫೈಬರ್ನಿಂದ ಪ್ರಾಡಕ್ಟ್ ವರೆಗಿನ ಪ್ರಕ್ರಿಯೆ ಹೇಗೆ ಬಾಳೆ ಬೆಳೆದ ರೈತರ ತೋಟಗಳಿಂದ ಬಾಳೆ ದಿಂಡುಗಳನ್ನು ಕತ್ತರಿಸಿದ 3 days ಒಳಗಾಗಿ ದಿಂಡನ್ನು ತರಬೇಕು ಆನಂತರ ದಿಂಡಿನ ಒಂದೊಂದೇ ಸಿಪ್ಪೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಫೈಬರ್ ಎಕ್ಸ್ಟ್ರಾಕ್ಷನ್ ಮಷಿನ್ಗೆ ಕೊಡಬೇಕು ಕೆಲವೇ ನಿಮಿಷಗಳಲ್ಲಿ ಆ ದಿಂಡನ್ನು ನಜ್ಜುಗುಜ್ಜು ಮಾಡುವ ಆ ಯಂತ್ರದಿಂದ ನಾರುಗಳು ಉತ್ಪಾದನೆಯಾಗುತ್ತವೆ ಆ ನಾರುಗಳಲ್ಲಿ ನೀರಿನ ಅಂಶವಿರುವ ಕಾರಣ ನೀರು ಡ್ರೈ ಆಗುವವರೆಗೂ ಬಿಸಿಲಲ್ಲಿ ಒಣಗಿಸಬೇಕು ನೀರೆಲ್ಲ ಡ್ರೈ ಆದ ನಂತರ ನಾರುಗಳನ್ನು ಶೇಖರಿಸಿಟ್ಟುಕೊಳ್ಳಬೇಕು ಸಾಮಾನ್ಯವಾಗಿ ಬಾಳೆದಿಂಡು ಎಷ್ಟು ತೂಕವಿರುತ್ತದೆಯೋ ಅದರ 1.5% ನಾರು ಸಿಗುತ್ತದೆ
ಅದು ಹೆಂಗೆ ಪ್ರೋಸೆಸ್ ಹೆಂಗೇನೆ ಹೆಂಗೆ ಆಗುತ್ತೆ ಅನ್ನೋದಕ್ಕೆ ಫಸ್ಟ್ ಬುಡ ತರ್ತೀವಿ, ಆ ಬುಡನ ಸೀಳ್ಬಿಟ್ಟು ಅದನ್ನು ಫೈಬರ್ ಮಾಡ್ತೀವಿ, ಆ ಮಿಷಿನ್ಗೆ ಹಾಕಿ ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಅದನ್ನು ಸಣ್ಣಲ್ಲಿ ಡ್ರೈ ಮಾಡ್ತೀವಿ, ಅಂದರೆ ಒಂದು 2 ಅವರ್ಸ್ ಒಣಗಿಸ್ಬಿಟ್ಟ ಮೇಲೆ ನಮಗೆ ಫೈಬರ್ ಬರುತ್ತೆ. ಆ ಫೈಬರಲ್ಲಿ ನಾವು ಒಂದು ಮಿಷಿನ್ ಚಾಪೆ ಎಣಿಸ್ತೀವಿ, ಅಂದರೆ ಕೈಮಗ್ಗದಲ್ಲಿ ಚಾಪೆ ಮಾಡ್ಕೊತೀವಿ. ಇನ್ನೊಂದೇನೆಂದರೆ ಕೈಯಲ್ಲೇ ಜಡೆ ಥರ ಎಣಿದ್ಬಿಟ್ಟು ಅದು ರೋಪ್ ಹಗ್ಗ ಮಾಡಿಸಿ ಅದರಲ್ಲಿ ಹ್ಯಾಂಡಿಕ್ರಾಫ್ಟ್ ಅಂದರೆ ಕರಕುಶಲ ವಸ್ತುಗಳು ಮಾಡ್ತೀವಿ. ಇಲ್ಲಿ ಚಾಪೆ ಮಾಡಿ ಆ ಚಾಪೆಯಲ್ಲಿ ಪರ್ಸು, ಬ್ಯಾಗು, ಮೊಬೈಲ್ ಪೌಚು, ವಾಲೆಟ್ಟು ಅದನ್ನೆಲ್ಲ ಬ್ಯಾಗ್ ಮಾಡಿ ಅದರಲ್ಲಿ ಮಾಡ್ತೀವಿ ಮ್ಯಾಟ್ ಮಾಡಿಬಿಟ್ಟು. ಕೈಯಲ್ಲಿ ಇದು ಮಾಡ್ತಾರಲ್ಲ ಏನು ಜಡೆ ಎಣಿದ್ಬಿಟ್ಟು ಏನದು ಬ್ಯಾಂಗಲ್ ಪೌಚ್ ಎಲ್ಲ ಕೈಯಲ್ಲಿ ಮಾಡ್ತೀವಿ, ಎಲ್ಲಾನು ಹ್ಯಾಂಡ್ ಮೇಡ್. ಹೌದು, ನಾರುಗಳನ್ನು ಬಳಸಿ ಚಾಪೆ ಮಾಡಲಾಗುತ್ತದೆ. ಚಾಪೆ ಹೆಣೆಯುವ ಕೈಮಗ್ಗದಿಂದ ಒಂದೊಂದೇ ನಾರನ್ನು ಬೇಕಾದ ಬಣ್ಣದ ದಾರಗಳ ನಡುವೆ ಸೇರಿಸಿ ಹೆಣೆಯಲಾಗುತ್ತೆ. ಹೀಗೆ ತಯಾರು ಮಾಡಿದ ಫೈಬರ್ ಮ್ಯಾಟ್ ನಿಂದ ಬಗೆ ಬಗೆಯ ವಸ್ತುಗಳನ್ನು ತಯಾರಿ ಮಾಡಿಕೊಳ್ಳಲಾಗುತ್ತೆ. ಬನಾನಾ ಫೈಬರ್ ಪ್ರಾಡಕ್ಟ್ ಮೇಕಿಂಗ್ ಬಿಸ್ನೆಸ್ಗೆ ಖರ್ಚೇ ಕಡಿಮೆ. ಮಷಿನರೀಸ್ಗೆ ಒಮ್ಮೆ ಇನ್ವೆಸ್ಟ್ ಮಾಡಿದರೆ ಸಾಕು, ಆ ನಂತರದಲ್ಲಿ ಕಾರ್ಮಿಕರ ಸಂಬಳದ ಖರ್ಚಷ್ಟೇ ಭರಿಸಬೇಕಾಗುತ್ತದೆ. ಹಾಗಾದರೆ ನಾರು ತೆಗೆಯುವ ಒಂದು ಮಷಿನ್, 2 ಮ್ಯಾಟ್ ಮಾಡುವ ಕೈ ಮಗ್ಗಗಳನ್ನು ಇಟ್ಟು ತಿಂಗಳಿಗೆ ಎಷ್ಟು ಆದಾಯ ಗಳಿಸಬಹುದು ಹೇಳ್ತೀವಿ ಕೇಳಿ. ಫಿಲಿಪೈನ್ಸ್ ಹಾಗೂ ಜಪಾನ್ ದೇಶಗಳು ಬನಾನಾ ಫೈಬರ್ನಿಂದ ಕಾಗದ ತಯಾರಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಕೊಂಡಿವೆ. ಕಾಡು ಕಡಿಯದೆ ಕಾಗದ ತಯಾರಿಕೆ ಎಂಬ ಕಾನ್ಸೆಪ್ಟ್ ಇದಾಗಿದೆ. ಜಪಾನ್ನಂತೂ ತನ್ನ ಕರೆನ್ಸಿ ತಯಾರಿಕೆಯನ್ನು ಬನಾನಾ ಫೈಬರ್ನಿಂದಲೇ ಹೆಚ್ಚಾಗಿ ಮಾಡಿಕೊಳ್ಳುತ್ತೆ. ಇದಕ್ಕೆ ಕಾರಣ ಬನಾನಾ ಫೈಬರ್ ಹೆಚ್ಚು ಕಾಲ ಬಾಳಿಕೆ ಬರುವ ವಸ್ತುವಾಗಿದೆ. ಪರಿಸರ ಸ್ನೇಹಿ ಆಗಿರೋದ್ರಿಂದ ಹಲವು ದೇಶಗಳು ಬನಾನಾ ಫೈಬರ್ ಪ್ರಾಡಕ್ಟ್ನತ್ತ ಚಿತ್ತ ಹರಿಸುತ್ತಿವೆ. ಮುಂದಿನ ದಿನಗಳಲ್ಲಿ ಈ ಉತ್ಪನ್ನಗಳಿಗೆ ಬಹುದೊಡ್ಡ ಮಾರುಕಟ್ಟೆಯಂತೂ ಸೃಷ್ಟಿ ಆಗಲಿದೆ ಅನ್ನೋದು ಖಚಿತ. ಆದರೆ ಬಹುಪಾಲು ಜನರಿಗೆ ಪರಿಸರ ಸ್ನೇಹಿಯಾಗಿರುವ ಈ ಉತ್ಪನ್ನಗಳ ಬಗ್ಗೆ ಅರಿವು ಇಲ್ಲ. ಹೀಗಾಗಿ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಈ ಬನಾನಾ ಫೈಬರ್ ಪ್ರಾಡಕ್ಟ್ಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ ಎನ್ನುತ್ತಾರೆ ವರ್ಷ. ಈ ಕಾನ್ಸೆಪ್ಟ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸ್ಬೇಕು. ಮೇಜರ್ ಫಸ್ಟ್ ಪಬ್ಲಿಸಿಟಿ ನಮ್ದಿದ್ದು ಹೆಂಗಾಗಬೇಕು ಅಂದರೆ ಫಸ್ಟು ಜನಗಳಿಗೆ ಅರಿವಾಗಬೇಕು, ಪಬ್ಲಿಸಿಟಿ ಆಗಬೇಕು. ಇದೇನು ಕಾನ್ಸೆಪ್ಟು, ಇದ್ರದ್ದು ಅವೇರ್ನೆಸ್ಸು. ಫಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂದಾಗ ಏನು, ನಾವು ಇನಿಷಿಯಲಾಗಿ ಈಗ ನಮ್ಮದೇ ಸೋಷಿಯಲ್ ಮೀಡಿಯಾಗಳಿರ್ತಾವಲ್ಲ, ಈಗ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಅದ್ರ ಮುಖಾಂತರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅವೇರ್ನೆಸ್ ಕ್ರಿಯೇಟ್ ಆದಾಗ ಜನಗಳಲ್ಲಿ ಆಟೋಮೆಟಿಕ್ಕಾಗಿ ಅದ್ರ ಬಗ್ಗೆ ಒಂದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಒಂದು ಇದು ಬರುತ್ತೆ, ಏನು ಇಂಟ್ರೆಸ್ಟ್ ಬರುತ್ತೆ. ಸೊ ಇಂಟ್ರೆಸ್ಟ್ ಬಂದಾಗ ಅವರೇ ಬರ್ತಾರೆ ಯಾವ್ದು ಏನು ಅಂತ ತಿಳ್ಕೊಳ್ಳಿಕ್ಕೆ. ಮತ್ತೀಗ ನಾನು ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್, ಈಗ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಇಲ್ಲ ಅದೇ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ಪಬ್ಲಿಸಿಟಿ ಮಾಡ್ಬೋದು. ಇನ್ನೊಂದೇನೆ, ಈಗ ಎಲ್ಲ ಕಡೆ ಸ್ಟಾಲ್ಸ್ಗಳಾಗ್ತಾ ಇದ್ದಾವೆ. ಕೆಲವು ಕಡೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್, ಸುಮಾರು ಗೌರ್ಮೆಂಟ್ ಸ್ಕೀಮ್ಗಳಿದ್ದಾವೆ, ಕೆಲವು ಕಡೆ ಎಲ್ಲ ಫ್ರೀ ಸ್ಟಾಲ್ಸ್ಗಳು ಕೊಡ್ತಾರೆ ಕೆಲವು ಇದಕ್ಕೆ ಅಂತ. ಅಲ್ಲೋಗಿ ಸ್ಟಾಲ್ ಇದು ಮಾಡಿದಾಗ ಜನರಲ್ಲಾಗಿ ಜನಗಳು ಬಂದಾಗ ತಗೊಳ್ತಾರೋ ಬಿಡ್ತಾರೋ, ಬಟ್ ಒಂದೇನಂದರೆ ಪಬ್ಲಿಸಿಟಿ ಆಗುತ್ತೆ. ಅಂದರೆ ಏನೋ ಒಂದು ಕಾನ್ಸೆಪ್ಟ್ ಇದೆ, ಇದ್ರ ಬಗ್ಗೆ ಒಂದು ಅರಿವು ಮೂಡುತ್ತೆ. ಮೇಜರಾಗಿ ಅರಿವು ಮೂಡಿದ್ರೆ ನೆಕ್ಸ್ಟ್ ಲೆವೆಲ್ ನಮಗದು ಪ್ರಾಡಕ್ಟ್ ಸೇಲ್ ಆದಂಗೆ ಅರಿವಾದರೆ. ಎಸ್, ಜನರಿಗೆ ಈ ಉತ್ಪನ್ನಗಳ ಬಗ್ಗೆ ಅರಿವು ಮೂಡಿಸಿದ್ರೆ ಆಟೋಮ್ಯಾಟಿಕಲಿ ಇವುಗಳ ಬಳಕೆ ಬಗ್ಗೆ ಆಸಕ್ತಿ ಮೂಡುತ್ತೆ. ಎಕೋ ಫ್ರೆಂಡ್ಲಿ, ಜೊತೆಗೆ ನೋಡೋಕೆ ಆಕರ್ಷಕವಾಗಿರೋದ್ರಿಂದ ಖರೀದಿಸೋಕೆ ಮುಂದಾಗ್ತಾರೆ. ಹೀಗಾಗಿ ಈ ಬಿಸ್ನೆಸ್ನಲ್ಲಿ ಪ್ರಾಡಕ್ಟ್ಗಳ ಬಗ್ಗೆ ಅವೇರ್ನೆಸ್ ಹಾಗೂ ಪಬ್ಲಿಸಿಟಿ, ಹಾಗೆಯೇ ಮಾರ್ಕೆಟಿಂಗ್, ಈ ಎಲ್ಲವೂ ಜೊತೆ ಜೊತೆಯಾಗೇ ಮಾಡಬೇಕಾಗುತ್ತೆ. ಇದು ಮಾರ್ಕೆಟಿಂಗ್ಸ್ ಹೆಂಗೆ ಮಾಡಬೇಕು ಅಂತಂದು ನಾನೀಗ ಇನಿಷಿಯಲಾಗಿ ಸ್ಟಾರ್ಟಿಂಗಲ್ಲಿ ಆನ್ಲೈನ್, ಅಂದರೆ ಈಗ ನಮ್ಮ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ಆನ್ಲೈನ್ ನಮ್ಮ ಫಸ್ಟ್ ಸರ್ಕಲ್ ಅಂದರೆ ಆ ಇದ್ರ ಮುಖಾಂತರ ಸುಮಾರು ಮಾರ್ಕೆಟಿಂಗ್ ಮಾಡಿದೆ. ಈಗ ನೆಕ್ಸ್ಟು ಕೆಲವು ಮೈಸೂರಲ್ಲಿ ಕೆಲವು ಆರ್ಗ್ಯಾನಿಕ್ ಶಾಪ್ಸ್ಗಳಲ್ಲಿ ಇಟ್ಟಿದ್ದೀನಿ ಸೇಲಿಗೆ. ಮತ್ತು ಕೆಲವು ಕಡೆ ಎಲ್ಲ ಇವಾಗ ಸ್ಟಾಲ್ಗಳಾಗುತ್ತಲ್ಲ, ಈಗ ಎಕ್ಸಿಬಿಷನ್ಸ್ ಆಗುತ್ತೆ, ಅಲ್ಲೆಲ್ಲ ಇದನ್ನು ಯೂಸ್. ಮತ್ತು ಇನ್ನೊಂದೇನೆಂದರೆ ಮೈಸೂರಲ್ಲಿ ಒಂದು ಸ್ಟೇಟ್ ಒಂದು ಪ್ರಾಡಕ್ಟ್ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಇದರಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ 15 ಡೇಸು ನಮಗೆ ಸ್ಟಾಲ್ ಸ್ಪೆಷಲಿ ಫಾರ್ ಹ್ಯಾಂಡಿಕ್ರಾಫ್ಟ್ ಇದಕ್ಕೆ ಕೊಡ್ತಾ ಇದ್ದಾರೆ, ಮಾರ್ಕೆಟಿಂಗ್ ಮಾಡ್ಕೋಬೋದು. ಮತ್ತು ಕೆಲವು ಕಡೆ ಬೇರೆ ಬೇರೆ ಕಡೆ ಎಲ್ಲ ಇವಾಗ ಎಕೋ ಫ್ರೆಂಡ್ಲಿ
ಇವೆಂಟ್ ಅಂತ ನಡೀತಾ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಇದರಲ್ಲಿ ಮಧುರೈಯಲ್ಲಿ ವೈಲೆನ್ಸ್ ನಾನ್ ವೈಲೆನ್ಸ್ ಎಕಾನಮಿ ಅಂತ ಒಂದು ಇದು ನಡೀತಾ ಇದೆ, ಇವೆಂಟ್ ನಡೀತಾ ಇದೆ. ಹೌದು, ಕೇಂದ್ರ ಸರ್ಕಾರದ ಒನ್ ಸ್ಟೇಟ್ ಒನ್ ಪ್ರಾಡಕ್ಟ್ ಹೆಸರಿನ ಸ್ಕೀಮ್ ಒಂದಿದೆ. ಇದರಲ್ಲಿ ವಿಶೇಷವಾಗಿ ಹ್ಯಾಂಡಿಕ್ರಾಫ್ಟ್ಗಳಿಗೆ ರೈಲ್ವೆ ಸ್ಟೇಷನ್ನಲ್ಲಿ 15 ದಿನಗಳ ಕಾಲ ಉಚಿತವಾಗಿ ಮಾರ್ಕೆಟಿಂಗ್ಗಾಗಿ ಸ್ಟಾಲ್ಗಳನ್ನು ತೆರೆಯೋಕೆ ಅವಕಾಶವಿದೆ. ಇದರಲ್ಲಿ ಈ ಉತ್ಪನ್ನಗಳ ಮಾರಾಟ ಮಾಡಬಹುದು. ಅಲ್ಲದೆ ಸಾಕಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ ಶಾಪ್ಗಳೂ ಇವೆ, ಅವುಗಳಲ್ಲಿ ಮಾರಾಟಕ್ಕೆ ಕೊಡಬಹುದು. ದೆಹಲಿ ಸೇರಿ ದೇಶದ ಹಲವು ನಗರಗಳಲ್ಲಿ ಪ್ರತಿ ವರ್ಷವೂ ಎಕ್ಸಿಬಿಷನ್ ನಡೆಯುತ್ತೆ. ಅಂಥ ಸಂದರ್ಭದಲ್ಲೂ ಇಂಥ ಹ್ಯಾಂಡಿಕ್ರಾಫ್ಟ್ಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶವಿದೆ. ಪರಿಸರ ಸ್ನೇಹಿ ವಸ್ತುಗಳ ಉತ್ಪಾದನೆ ಮತ್ತು ಮಾರಾಟಕ್ಕಾಗಿ ಕೇಂದ್ರ ಸರ್ಕಾರದ ಹಲವು ಸ್ಕೀಮ್ಗಳೂ ಇವೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಪ್ರಾಡಕ್ಟ್ ಹಾಗೂ ಬ್ರ್ಯಾಂಡ್ ಅನ್ನು ಮಾರ್ಕೆಟಿಂಗ್ ಮಾಡೋದು ತುಂಬಾ ಅನುಕೂಲಕಾರಿಯಾಗಿರುತ್ತದೆ. ಬ್ರ್ಯಾಂಡ್ ಮೂಲಕ ಇತರ ವಸ್ತುಗಳನ್ನು ಮಾರಾಟ ಮಾಡಬಹುದು. ನಾವು ಆರಂಭದಲ್ಲೇ ಹೇಳಿದ್ವಿ, ಬಾಳೆ ಒಂದು ಕಲ್ಪವೃಕ್ಷ ಅಂತ. ಬೆಳೆಯಿಂದ ಫಲ ನೀಡುತ್ತೆ. ಬೆಳೆ ಕೊನೆಯಾಗಿ ಗಿಡಗಳನ್ನು ಕತ್ತರಿಸಿದ ಮೇಲೆಯೂ ಫೈಬರ್ ಪ್ರಾಡಕ್ಟ್ ಬಿಸ್ನೆಸ್ಗೆ ಮುಖ್ಯ ಕಚ್ಚಾ ವಸ್ತು ಆಗುತ್ತೆ. ಬಾಳೆ ದಿಂಡಿನಿಂದ ನಾರು ಉತ್ಪಾದನೆ ಮಾಡುವುದು, ಅದರಿಂದ ಉತ್ಪನ್ನಗಳನ್ನು ತಯಾರಿಸುವುದು ಮಾತ್ರವಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ನಲ್ಲಿ ಬಾಳೆ ದಿಂಡಿನ ಇನ್ನಿತರ ವಸ್ತುಗಳನ್ನು ಪ್ರಾಡಕ್ಟ್ಗಳಾಗಿ ಮಾಡಬಹುದು. ನಾರು ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಉಳಿಯುವ ಬಾಳೆ ರಸ, ಹೊಟ್ಟು ಹಾಗೂ ಬಾಳೆ ಸ್ಟೆಮ್ ಪಿಕಲ್, ಬಾಳೆ ಹೂನಿಂದ ಬನಾನಾ ತೊಕ್ಕು ಕೂಡ ತಯಾರಿಸಿ ನಿಮ್ಮದೇ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡಬಹುದು ಎನ್ನುತ್ತಾರೆ ವರ್ಷ. ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್. ಈಗ ಯಾವುದೇ ಒಂದು ನೀವು ಇಂಡಸ್ಟ್ರಿ ಮಾಡಿದ್ರೆ ಅಲ್ಲಿ ವೇಸ್ಟ್ ಅಂತ ಬಂದೇ ಬರುತ್ತೆ. ಬಟ್ ಇಲ್ಲೇನಂದ್ರೆ ಝೀರೋ ವೇಸ್ಟ್, ಇಟ್ಸ್ ಮೈನ್ ಥಿಂಗ್ ಇಸ್ ಝೀರೋ ವೇಸ್ಟ್. ಅಂದರೆ ಈಗ ನಾನು ಬಾಳೆ ಕಟ್ಟಾವಾದ ಮೇಲೆ ಅದೇನು ಸ್ಟೆಮ್ ಬರುತ್ತೆ ಅದರಿಂದ ನಾವು ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡಿದಾಗ ತಿರ್ಗಾ ವೇಸ್ಟ್ ಬರುತ್ತೆ, ಆ ವೇಸ್ಟನ್ನು ಗೊಬ್ಬರಕ್ಕೆ ಹಾಕ್ತೀವಿ. ಅಂದರೆ ಡಿಕಂಪೋಸರ್ ಅಂತ ಮಾಡ್ತೀವಿ, ಎರೆಹುಳು ಗೊಬ್ಬರ ಅಂತ. ಮತ್ತು ಆ ರಸ ಬರುತ್ತಲ್ಲ, ಇಟ್ ಇಸ್ ದ ಸೋರ್ಸ್, ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್. ನಾವೇನು ಬಾಳೆಗೆ ಬೆಳೆಯೋಕ್ಕೋಸ್ಕರ ಪೊಟ್ಯಾಶ್ ಅಂತ ಕೊಡ್ತೀವಿ, ಅದು ಕೆಮಿಕಲ್ ಪೊಟ್ಯಾಶ್ ಪೌಡ್ರೆಲ್ಲ ಹಾಕ್ತೀವಿ, ಅದ್ರ ಬದಲು ಇದೇ ಆರ್ಗ್ಯಾನಿಕ್ ಸೋರ್ಸ್ ಏನಿದೆ ಪೊಟ್ಯಾಶ್ನ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಮತ್ತೆ ಆ ಒಳಗಡೆ ದಿಂಡು ಬರುತ್ತೆ, ನೀವು ದಿಂಡಲ್ಲಿ ತಿಂತಾರೆ ಯೂಶ್ವಲಾಗಿ, ಆ ದಿಂಡಲ್ಲಿ ಫೈಬರ್ ಕಡಿಮೆ ಇರುತ್ತೆ. ಆ ದಿಂಡನ್ನು ಸಹ ನಾವು ಉಪ್ಪಿನಕಾಯಿ ಮಾಡ್ತೀವಿ. ಉಪ್ಪಿನಕಾಯಿ ಮಾಡೋದ್ರಿಂದ ಝೀರೋ ಎಲ್ಲೂ ಯಾವುದೂ ಪದಾರ್ಥ ವೇಸ್ಟ್ ಆಗಲ್ಲ, ಇಟ್ಸ್ ಅ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್. ಆ ಬನಾನಾ ಬಾಳೆ ದಿಂಡು ಬರುತ್ತಲ್ಲ ಅದರಲ್ಲಿ ಉಪ್ಪಿನಕಾಯಿ ಸಹ ಮಾಡ್ತಾ ಇದ್ದೀವಿ. ಸೊ ಅದನ್ನು ಸಹ ಆಕೃತಿ ಎಕೋ ಫ್ರೆಂಡ್ಲಿ ಅಂತಲೇ ಆಕೃತಿ ಬನಾನಾ ಸ್ಟೆಮ್ ಪಿಕ್ಕಲ್ ಅಂತಲೇ ಮಾಡ್ತಾ ಇದ್ದೀವಿ. ಮತ್ತು ಇವನ್ ಆ ಬನಾನಾ ಸ್ಟೆಮ್ ಅಲ್ಲದೇ ಇವಾಗ ನಾವು ಹೂ ಬರುತ್ತಲ್ಲ ಬನಾನ್ ಬಾಳೆ ಹೂ ಬರುತ್ತಲ್ಲ ಅದನ್ನು ತರದ ಹಾಕ್ತೀವಿ. ಅದರಲ್ಲಿ ಸಹ ಈಗ ನಾವು ತೊಕ್ಕು ಅಂತೀವಿ, ಹುಣಸೆ ತೊಕ್ಕು ಅವೆಲ್ಲ ಮಾಡ್ತೀವಲ್ಲ, ಅದೇ ಥರ ಆ ಬನಾನಾ ಬಾಳೆ ಹೂವಿಂದಲ್ಲಿ ತೊಕ್ಕು ಮಾಡ್ತಾ ಇದ್ದೀವಿ. ಅದನ್ನು ಸೇಮ್ ಬ್ರ್ಯಾಂಡಲ್ಲಿ, ಆಕೃತಿ ಅನ್ನೋ ಬ್ರ್ಯಾಂಡಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಹೀಗೆ ಬಾಳೆ ದಿಂಡಿನ ಯಾವ ವಸ್ತುವನ್ನೂ ಬಿಡದೆ ಎಲ್ಲವನ್ನೂ ಉತ್ಪನ್ನಗಳಾಗಿ ತಯಾರಿಸಿ ತಮ್ಮದೇ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡ್ತಿದ್ದಾರೆ ವರ್ಷಾರವರು. ಇವರು ಈ ಬಿಸ್ನೆಸ್ ಆರಂಭಿಸಿ ಕೆಲವೇ ತಿಂಗಳುಗಳಾಗಿವೆ. ಇವರ ಬಳಿ ಸದ್ಯಕ್ಕೆ 6 ಜನ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ. ಎಲ್ಲಾ ಖರ್ಚು ವೆಚ್ಚಗಳನ್ನು ಕಳೆದು ತಿಂಗಳಿಗೆ 30,000-40,000 ರೂಪಾಯಿ ಆದಾಯವನ್ನು ಕಾಣುತ್ತಿದ್ದಾರೆ. ಈಗ ನನ್ನ ಹತ್ರ ನಾವಿವಾಗ 5-6 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ. ಸೊ ಅವ್ರ ಸ್ಯಾಲ್ರಿ ಪ್ಲಸ್ ಎಲ್ಲ ಸೇರಿಸಿ ನನಗೆ ತಿಂಗಳಿಗೆ ಇಲ್ಲ ಒಂದು 50-60,000 ರೂಪಾಯಿ ಖರ್ಚಾಗುತ್ತೆ. ಬಟ್ ಈಗ ನನಗೆ 50,000 ರೂಪಾಯಿ ಖರ್ಚಾದರೂ ಹೆಂಗೆ ಅಂದ್ರೂ ಒಂದು 30,000-40,000 ರೂಪಾಯಿ ತಿಂಗಳಿಗೆ ಉಳಿಯುತ್ತೆ. ಸೊ ಏನಂದರೆ ನಾವು ಏನು ಖರ್ಚು ಮಾಡ್ತೀವಿ ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಂತೂ ಇನ್ಕಮ್ ಬಂದೇ ಬರುತ್ತೆ. ನಾವು ಈಗ ಇನಿಷಿಯಲ್ ಚಿಕ್ಕದಾಗಿ ಮಾಡಿರೋದ್ರಿಂದ ಕಡಿಮೆ ಇದೆ ಪ್ರಾಫಿಟ್ಟು, ಅದೇ ನಾವು ಸ್ವಲ್ಪ ದೊಡ್ಡ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದಾಗ ಪ್ರಾಫಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ನಲ್ಲಿ ಗೆದ್ದವರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ No.1, 2 and 4 ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, Block 2 and 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 56001. ಮೇಲ್ ಅಡ್ರೆಸ್ PROGRAM@visstaranews.com. ಪ್ರೋಗ್ರಾಂ @visstaranews.com.
ಬನಾನಾ ಫೈಬರ್ ಪ್ರಾಡಕ್ಟ್ ಬಿಸ್ನೆಸ್ನಲ್ಲಿ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತದೆಯೋ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಆದಾಯವನ್ನು ಕಾಣಬಹುದು. ಸೊ ಬಾಳೆ ಕೃಷಿ ಎಲ್ಲಿ ಹೆಚ್ಚಾಗಿ ಮಾಡುತ್ತಾರೋ ಅಂತಹ ಪ್ರದೇಶದಲ್ಲಿ ಈ ಸಣ್ಣ ಉದ್ಯಮ ಆರಂಭಿಸಿದರೆ ಇನ್ನೂ ಉತ್ತಮ. ಇದಾಗಿತ್ತು ಈ ದಿನದ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ, ಜನಪರ.